ಸ್ಟೂಡೆಂಟ್ಸ್ 2019 ಅಲ್ಲಿ ನನ್ನ ಹತ್ರ ಒಂದು ಕ್ವಶನ್ ಇದೆ. ಈ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಇದು 6 ಮಾರ್ಕ್ಸ್ ಕ್ವಶನ್, 2019 ಅಲ್ಲಿ ಕೇಳಿರ್ತಕ್ಕಂಥದ್ದು. ಮಿಸ್ಟರ್ ಶ್ರೀಹರಿ ಸೆಲ್ಸ್ ಅಗ್ರಿಕಲ್ಚರಲ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ವಿತ್ ಇನ್ ಮುನಿಸಿಪಲ್ ಲಿಮಿಟ್ಸ್ ಆಫ್ ಬ್ಯಾಂಗ್ಳೂರ್ ಫಾರ್ 75 ಲ್ಯಾಕ್ ರುಪೀಸ್ ಅಂಡ್ ಪೇ 2% ಕಮಿಷನ್ ಆನ್ July 4th of 2020. ಸೊ ಈ ಅಗ್ರಿಕಲ್ಚರಲ್ ಲ್ಯಾಂಡ್ ಮುನಿಸಿಪಲ್ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ಬೆಂಗಳೂರಲ್ಲೇ ಇರೋದ್ರಿಂದ ಇದು ನಮಗೆ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ವಿಚ್ ವಾಸ್ ಪರ್ಚೇಸ್ ಬೈ ಹಿಮ್ ಆನ್ 1st March 2007 ಫಾರ್ 15,18,000 ಆನ್ 15th of March 2021. ಈ ಪರ್ಚೇಸ್ ಎ ರೂರಲ್ ಅಗ್ರಿಕಲ್ಚರ್ ಲ್ಯಾಂಡ್ ಫಾರ್ ರುಪೀಸ್ 10 lakhs. Compute is income from capital gain for the assessment year 21-22 and CII for 2020-21 is 301 and 2006-07 is 122. In the problem, in the question, agricultural land, residential house property, mar inando residential house property, purchase madre, yaw with the exemption 54 al baruthenta nodudvi. ಆದ್ರೆ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಅಗ್ರಿಕಲ್ಚರಲ್ ಲ್ಯಾಂಡ್ ರೂರಲ್ ಅಲ್ಲ, ಅರ್ಬನ್ ಏರಿಯಾನಲ್ಲಿ ಇರ್ತಕ್ಕಂಥದ್ದು, ಮುನಿಸಿಪಲ್ ಲಿಮಿಟ್ಸ್ ಅಲ್ಲೇ ಇರ್ತಕ್ಕಂತಹ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಮಾರಿದ್ದಾನೆ. ಮಾರ್ಬಿಟ್ಟು ಬಂದಿರೋ ದುಡ್ಡಲ್ಲಿ ಒಂದು ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ರೂರಲ್ ಏರಿಯಾನಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಹೊಸ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡ್ತಾ ಇರೋದು ಅವನಿಗೆ ಡಿಡಕ್ಷನ್ ಎಕ್ಸೆಂಪ್ಷನ್ ಸಿಗುತ್ತಾ ಇಲ್ವಾ, ಸಿಕ್ಕಿದ್ರೆ ಎಷ್ಟು ಸಿಗುತ್ತೆ, ಯಾವ ಸೆಕ್ಷನ್ ಅಲ್ಲಿ ಸಿಗುತ್ತೆ ಅನ್ನೋದನ್ನ ನೋಡೋಣ. ಫಸ್ಟ್ ಸೇಲ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅರ್ಬನ್ ಏರಿಯಾನಲ್ಲಿ ಇದೆ, ಎಷ್ಟಕ್ಕೆ ಸೇಲ್ ಮಾಡಿದ್ದಾನೆ ಅಂತ ಹೇಳಿದ್ರೆ 75 ಲ್ಯಾಕ್ ರುಪೀಸ್ಗೆ ಸೇಲ್ ಮಾಡಿದ್ದಾನೆ. ಇದಕ್ಕೆ ಸೇಲ್ ಮಾಡಬೇಕಾದ್ರೆ ಒಬ್ಬ ಬ್ರೋಕರ್ ಮುಖಾಂತರ ಸೇಲ್ ಮಾಡಿದ್ದಾನೆ, ಅವನಿಗೆ ಕಮಿಷನ್ ಕೊಟ್ಟಿದ್ದಾನೆ. ಎಷ್ಟು ಕಮಿಷನ್ ಕೊಟ್ಟಿದ್ದಾನೆ ಅಂದ್ರೆ 2% ಕಮಿಷನ್ ಕೊಟ್ಟಿದ್ದಾನೆ. 75 ಲ್ಯಾಕ್ ರುಪೀಸ್ ಮೇಲೆ 2% ಎಷ್ಟು ಬರುತ್ತಪ್ಪ ಅಂದ್ರೆ 1,50,000 ರುಪೀಸ್ ಬರುತ್ತೆ. ಹಾಗಾದ್ರೆ ನೆಟ್ ಸೇಲ್ ಪ್ರೈಸ್ 73,50,000 ರುಪೀಸ್ ಅಷ್ಟು ನೆಟ್ ಸೇಲ್ ಪ್ರೈಸ್ ಬರುತ್ತೆ. ಇದರದು ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ಬರುತ್ತೆ, ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು, ಯಾವಾಗ ಪರ್ಚೇಸ್ ಮಾಡಿತ್ತು ಅದರ ಬೆಲೆ ಎಷ್ಟು. ನೋಡಿ, ಪರ್ಚೇಸ್ ಮಾಡಿರೋದು ಇವರು ಪರ್ಚೇಸ್ ಮಾಡಿರೋದು ಯಾವತ್ತು ಅಂತ 2007 ಅಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥದ್ದು. ನೋಡಿ, 2007 ಅಲ್ಲಿ 15,18,000 ರುಪೀಸ್ಗೆ ಪರ್ಚೇಸ್ ಮಾಡಿದ್ದಾರೆ. 2007 ಮತ್ತೆ 8 ಅಲ್ಲಿ, ಓಕೆನಾ, 2007-8 ಅಲ್ಲಿ ಅಥವಾ 6-7 ಅಲ್ಲಿ ನಮ್ಗೆ ಇಂಡೆಕ್ಸ್ ಎಷ್ಟಿತ್ತಪ್ಪ ಅಂದ್ರೆ 122 ಇತ್ತು. ನೋಡಿ, 1st of March 2007 ಅಲ್ಲಿ ಪರ್ಚೇಸ್ ಮಾಡಬಹುದು, ನಮ್ಗೆ 2016-17 ಬರುತ್ತೆ. ಯಾಕೆಂದ್ರೆ 17 ಅಂದ್ರೆ 31st of March 2017 March 17, ಬಟ್ ಸೇಲ್ ಮಾಡುವುದು ಯಾವತ್ತು 1st of March 2007 ಅಲ್ಲಿ, 2007 ಅಲ್ಲಿ ಮಾಡಿರ್ತಕ್ಕಂಥ 6 and 7, ಓಕೆನಾ. ಹಾಗಾದ್ರೆ ಇದರದು ಇಂಡೆಕ್ಸ್ ಎಷ್ಟಿದೆ ಅಂದ್ರೆ 122 ಇದೆ. ಇವಾಗ ಸೇಲ್ ಮಾಡ್ತಾ ಇದೀವಿ ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ, ಅದರದು ಇಂಡೆಕ್ಸ್ ಎಷ್ಟು ಬರುತ್ತೆ, 301 ಬರ್ತಾ ಇದೆ. ಹಾಗಾದ್ರೆ ನಮಗೆ ಟೋಟಲ್ ಎಷ್ಟು ಬರುತ್ತೆ ಅಂದ್ರೆ 37,45,230 ರುಪೀಸ್ ಬರ್ತಾ ಇದೆ, ಓಕೆನಾ. ಸೊ ಹಾಗಾದ್ರೆ ನಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಬರ್ತಾ ಇದೆ ಅಂದ್ರೆ 7,406 and 3, 36,04,770 ರುಪೀಸ್ ಬರ್ತಾ ಇದೆ. ಸೊ ಈಗ ಇದರಲ್ಲಿ ನಾವು ಎಕ್ಸೆಂಪ್ಷನ್ ಕೊಡಬೇಕು. ಯಾವ ಸೆಕ್ಷನ್ ಅಲ್ಲಿ ನಾವು ಎಕ್ಸೆಂಪ್ಷನ್ ಕೊಡಬಹುದು, ಯಾವ ಸೆಕ್ಷನ್ ಅಲ್ಲಿ ಅಂದ್ರೆ ಅಂಡರ್ ಸೆಕ್ಷನ್ 54B ನಲ್ಲಿ ನಾವು ಡಿಡಕ್ಷನ್ ಕೊಡಬಹುದು. ಏನ್ ಹೇಳುತ್ತೆ ಈ ಡಿಡಕ್ಷನ್ ಅಂತ ಹೇಳಿದ್ರೆ, ಈ ಡಿಡಕ್ಷನ್ ವೆರಿ ಸಿಂಪಲ್ ಆಗಿ ಹೇಳುತ್ತೆ, ನೀವು ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ, ಅರ್ಬನ್
ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಸೇಲ್ ಮಾಡಿತು ಸೇಲ್ ಮಾಡುವ ಡೇಟ್ ಅದರ ಹಿಂದಿನ 1 ಇಯರ್ ಒಳಗಡೆ ಆಗಲಿ ಅಥವಾ 2 ವರ್ಷದ ನಂತರ ಆಗಲಿ ಅಂದ್ರೆ ಸೇಲ್ ಮಾಡುವ ಡೇಟ್ ಹಿಂದಿನ 1 ವರ್ಷದಲ್ಲಿ ಅಥವಾ ವಿತ್ ಇನ್ 2 ಇಯರ್ಸ್ ಫ್ರಮ್ ದ ಡೇಟ್ ಆಫ್ ಸೇಲ್ ಏನಾದರೂ ಇನ್ನೊಂದು ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ಎಕ್ಸೆಂಪ್ಷನ್ ಬರುತ್ತೆ ಇಲ್ಲಿ ಕಂಡೀಷನ್ ವೆರಿ ಸಿಂಪಲ್ ಸೇಲ್ ಮಾಡುವ ಅಗ್ರಿಕಲ್ಚರ್ ಲ್ಯಾಂಡ್ ಮಿನಿಮಮ್ 3 ವರ್ಷ ಅದರೆ ಹಿಂದಿನ 3 ವರ್ಷ ಅಗ್ರಿಕಲ್ಚರಲ್ ಆಪರೇಷನ್ಸ್ ಗೆ ಬಳಸ್ತಾ ಇರಬೇಕು ಪರ್ಚೇಸ್ ಮಾಡ್ತಾ ಇರತಕ್ಕಂತ ಲ್ಯಾಂಡ್ ಕೂಡ ಅಗ್ರಿಕಲ್ಚರಲ್ ಪರ್ಪಸ್ ಗೆ ಯೋಗ್ಯವಾಗಿರಬೇಕು ಅಂತ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನು ಮಾತ್ರ ಪರ್ಚೇಸ್ ಮಾಡಬೇಕು ಸೇಲ್ ಮಾಡೋದು ಪರ್ಚೇಸ್ ಮಾಡೋದು ಬಿಫೋರ್ 1 ಇಯರ್ ಆಫ್ಟರ್ 2 ಇಯರ್ಸ್ ಫ್ರಮ್ ದ ಡೇಟ್ ಆಫ್ ಸೇಲ್ ಆದಾಗ ಮಾತ್ರ ಅಂಡರ್ ಸೆಕ್ಷನ್ 54 ಬಿ ನಲ್ಲಿ ನಿಮಗೆ ಎಕ್ಸೆಂಪ್ಷನ್ ಸಿಗುತ್ತೆ ಎಷ್ಟು ಪರ್ಚೇಸ್ ಮಾಡಿದಾನೆ 10 ಲಕ್ಷ ರೂಪಾಯಿ ಗೆ ಪರ್ಚೇಸ್ ಮಾಡಿದಾನೆ ಹಾಗಾದ್ರೆ ಕಾಸ್ಟ್ ಆಫ್ ನ್ಯೂ ಅಗ್ರಿಕಲ್ಚರಲ್ ಲ್ಯಾಂಡ್ ಎಷ್ಟಿದೆ 10 ಲಕ್ಷ ಇದೆ ಇದನ್ನ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಬಂದಿದೆ ಅಂದ್ರೆ 36,04,770 ರೂಪೀಸ್ ಬಂದಿದೆ ಇವೆರಡರಲ್ಲಿ ಯಾವುದು ಕಡಿಮೆ ಇರುತ್ತೆ ಆ ಅಮೌಂಟ್ ಅನ್ನು ನಾವು ಎಕ್ಸೆಂಪ್ಷನ್ 54 ಬಿ ನಲ್ಲಿ ಕೊಡಬಹುದು ಹಾಗಾದ್ರೆ ಯಾವ್ದು ಕಡಿಮೆ ಇದೆ 10 ಲಕ್ಷ ರೂಪೀಸ್ ಕಡಿಮೆ ಇರೋದ್ರಿಂದ ನಾವು 10 ಲಕ್ಷ ರೂಪೀಸ್ ನ ಎಕ್ಸೆಂಪ್ಷನ್ ಕೊಟ್ಟು 26,04,770 ರೂಪೀಸ್ ನ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ ಎಲ್ರಿಗೂ ಒಂದು ಡೌಟ್ ಇದೆ ಏನಪ್ಪ ಅಂದ್ರೆ ಸರ್ ಪರ್ಚೇಸ್ ಮಾಡ್ತಿರ್ತಕ್ಕಂತ ಹೊಸ ಅಗ್ರಿಕಲ್ಚರ್ ಲ್ಯಾಂಡ್ ಅರ್ಬನ್ ಏರಿಯಾನಲ್ಲೇ ಇರ್ಬೇಕಾ ಏನು ಇಲ್ಲ ನೀವು ಅರ್ಬನ್ ಏರಿಯಾನಲ್ಲಾದ್ರೂ ಇರಲಿ ಪರ್ಚೇಸ್ ಮಾಡಿ ರೂರಲ್ ಏರಿಯಾನಲ್ಲಿರ್ತಕ್ಕಂತ ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡಿದ್ರು ನಿಮ್ಗೆ ಸೆಕ್ಷನ್ 54 ಬಿ ನಲ್ಲಿ ಎಕ್ಸೆಪ್ಷನ್ ಸಿಗುತ್ತೆ ಸೊ ಇಷ್ಟು ಮಾಡಿದ್ರೆ ನೋಡಿ ನಿಮ್ಗೆ 6 ಮಾರ್ಕ್ಸ್ ಬರುತ್ತೆ ಈ 6 ಮಾರ್ಕ್ಸ್ ಗ್ಯಾರಂಟಿ ಕ್ವಶನ್ ಕ್ಯಾಪಿಟಲ್ ಗೇನ್ಸ್ ಬರ್ಕೊಡಿ ಇದು 2019 ಕ್ವಶನ್ ಪೇಪರ್